ಕನ್ನಡ ಅನ್ನೋ ಭಾಷೆ ನನ್ನ ಅನ್ನದ ಭಾಷೆ. ಇವತ್ತು ಕೂಡ ನನಗೆ ಊಟ ಹಾಕ್ತಿರೋ ಭಾಷೆ ಕನ್ನಡನೇ. ಡ್ರೀಮ್ ಆ್ಯಂಡ್ ಡ್ರೀಮ್ ಬಿಗ್, ಕನಸು ಕಾಣೋದು ಮಾತ್ರ ನಿಲ್ಲಿಸ್ಬೇಡಿ. ನನಗೆ ಇದು ಪರ್ಸ್ನಲಿ ಒಂದು ಕಲಾವಿದೆಯಾಗಿ ದೊಡ್ಡ ಚಾಲೆಂಜು. ಹೆಡ್ಬುಷ್ ಒಂದು ಒಳ್ಳೆಯ ಸಿನಿಮಾ ಆಗಿದೆ. ಈಗ ಹೆಡ್ಬುಷ್ 2 ಯಾವಾಗ ಆಗುತ್ತೆ ಗೊತ್ತಿಲ್ಲ, ನೋಡೋಣ. ಒಂದು 4-5 ಸಿನಿಮಾ ರೆಡಿ ಇದೆ ರಿಲೀಸ್ಗೆ, ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. 2024 ನೋಡೋಣ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಇಡೀ ಕನ್ನಡಿಗರು ಪ್ರಪಂಚದ ಎಲ್ಲ ಮೂಲೆಗಳಿಂದಲೂ ಈ ಹಬ್ಬವನ್ನು ತುಂಬ ಸಂಭ್ರಮಿಸ್ತಾರೆ. ಇವತ್ತು ವಿಶೇಷವಾಗಿ ಚೀತಾ ಸಿನಿಮಾದ ಮುಹೂರ್ತ ಆಯಿತು. ಈ ಫಿಲಮಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ನಟಿ ಶ್ರುತಿ ಅವರು ಮಾಡ್ತಾರೆ. ಮ್ಯಾಮ್, ರಾಜ್ಯೋತ್ಸವದ ಶುಭಾಶಯಗಳು. ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾ ಇದ್ರಿ, ಕೈ ಜೋಡಿಸ್ತಾ ಇದ್ರಿ, ಏನೆಲ್ಲ ಓಡ್ತಾ ಇತ್ತಲ್ಲ ಅಲ್ಲಿ? ತುಂಬ ವರ್ಷದ ನಂತರ ಆ್ಯಕ್ಚುಲಿ ನಾನು ಒಂದು ಕನ್ನಡ ರಾಜ್ಯೋತ್ಸವನ ಈ ರೀತಿಯಲ್ಲಿ ಆಚರಿಸ್ತಾ ಇದ್ದೆ. ಆ್ಯಂಡ್ ಒಂದು 5 ಆಯಿತು ಸುಮಾರು ಪ್ಯಾಂಡಮಿಕ್ ನಂತರ. ನಾವೆಲ್ಲ ಈ ಥರ ಬಂದು ಒಟ್ಟಿಗೆ ಬಂದು ಸೇರಿಕೊಂಡು ಈ ಥರ ಫ್ಲಾಗ್ ಹಾಯಿಸಿಂಗ್ ಎಲ್ಲ ಮಾಡಿ ತುಂಬ ಕಾಲ ಆಯಿತು, ಅಟ್ಲೀಸ್ಟ್ ನನಗೆ. ಸೊ ಹಾಗಾಗಿ ತುಂಬ ಖುಷಿ ಅನಿಸ್ತಾ ಇದೆ. ಒಂದು ಪಾಸಿಟಿವ್ ನೋಟಲ್ಲಿ ಆರಂಭಿಸ್ತಾ ಇದ್ದೀವಿ ಈ ನಮ್ಮ ಸಿನಿಮಾನ ಅಂತ ಅನಿಸ್ತಾ ಇದೆ. ಇಲ್ಲಿ ಶ್ರುತಿಯವರಿಗೆ 2 ಖುಷಿ. ಒಂದು ಮುಹೂರ್ತಕ್ಕೆ ಬಂದ್ರಿ, ಒನ್ ಆಫ್ ದ ಮೇನ್ ಲೀಡ್ ಮಾಡ್ತಿದ್ರಿ, 2ನೇದು ರಾಜ್ಯೋತ್ಸವದ ಸಂಭ್ರಮ ಪಡ್ತಿದ್ರಿ, ಇದೆಲ್ಲ ಹೇಗೆ ಕನೆಕ್ಟ್ ಆಗ್ತಿದೆ ನಿಮಗೆ? ಸೆಲೆಬ್ರೇಷನ್, ಸಂಭ್ರಮ ಅಷ್ಟೇ ನನಗೆ. ಅದು ಎರಡೂ ಕೂಡ ಒಂದು ರೀತಿಯಲ್ಲಿ ಖುಷಿ ಕೊಡೋ ಕಾರಣಗಳು. ಸೊ ಹಾಗಾಗಿ ಇಟ್ಸ್ ಫನ್, ಇಟ್ಸ್ ನೈಸ್. ಶ್ರುತಿ ಹರಿಹರನ್ ಅವರು ಯಾವುದೇ ಸಿನಿಮಾ ಮಾಡಲಿ, ಯಾವುದೇ ಪಾತ್ರ ಮಾಡಲಿ, ಅದು ಸಣ್ಣದು ಮಾಡಲಿ ದೊಡ್ಡದು ಮಾಡಲಿ, ನಿಮ್ಮದಾದಂಥ ಒಂದು ಆ ಗ್ಯಾಪನ್ನು ಫಿಲ್ ಮಾಡಿ ದೊಡ್ಡ ಮಟ್ಟಕ್ಕೆ ಕ್ರೇಜನ್ನ ಕ್ರಿಯೇಟ್ ಮಾಡ್ತೀರಿ. ಇಲ್ಲಿ ನಿಮ್ಮ ಪಾತ್ರ ಚಿಕ್ಕದು ಅಂತಂದ್ರಿ, ಬಟ್ ದೊಡ್ಡ ಮಟ್ಟಕ್ಕೆ ನೀವು ರಾರಾಜಿಸ್ತೀರಿ ಅಂತ ನಮ್ಗೆ ಅನಿಸ್ತಿದೆ. ಥ್ಯಾಂಕ್ ಯು ಸರ್. ಹಾಗೆ ಆಗಲಿ, ಬಟ್ ಒಂದು ಎಷ್ಟೇ ಚಿಕ್ಕದಾಗಿರಲಿ ಅದು ಸಖತ್ ಚಾಲೆಂಜಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಕಲೆ ಮಾಸ್ಟರ್ ಮಾಮೂಲಿಯಾಗಿ ಏನು ಬರೆಯಲ್ಲ. ಇಷ್ಟು ದೊಡ್ಡದಾಗಿ ಮುಹೂರ್ತನೇ ಮಾಡ್ತಿದ್ರೆ ನೀವು ಸಿನಿಮಾ ಬಗ್ಗೆ ಯೋಚನೆ ಮಾಡಬಹುದು. ಸೊ ಹಾಗಾಗಿ ಐ ಥಿಂಕ್ ನನಗೆ ಇದು ಪರ್ಸ್ನಲಿ ಒಂದು ಕಲಾವಿದೆಯಾಗಿ ದೊಡ್ಡ ಚಾಲೆಂಜು. ಕಷ್ಟನೂ ಇದೆ ಈ ಪಾತ್ರನ ನಿಭಾಯಿಸೋಕ್ಕೆ. ಸೊ ವರ್ಕ್ಶಾಪ್ಸ್ ನಾಳೆಯಿಂದ ಶುರು ಆಗುತ್ತೆ. ಸೊ ಪ್ರತಿದಿನ ನಾನು ಆಫೀಸಲ್ಲೇ ಈ ಸಿನಿಮಾಗೆ ಪ್ರಿಪೇರ್ ಆಗ್ತಾ. ಮೇಲಾಗಿ ನಿಮ್ಮ ಪಾತ್ರ ಹೆಡ್ಬುಷಲ್ಲಿನ ನಿಮ್ಮ ಪಾತ್ರವನ್ನು ಇಡೀ ಇವತ್ತಿಗೂ ಜನ ತುಂಬ ಜೀವಂತವಾಗಿ ಜೀವಿಸ್ತಾರೆ ಅಂದರೆ, ಅಷ್ಟು ಸ್ಪಷ್ಟವಾಗಿ ಕನ್ನಡವನ್ನು ಮಾತಾಡಿ ಕನ್ನಡದ ಒಂದು ಆ ಪ್ರತಿಭೆ ದೊಡ್ಡ ಮಟ್ಟಿಗೆ ರೀಚ್ ಆಗಿತ್ತು ಅಂತ ಹೆಡ್ಬುಷಲ್ಲಿ ಮಾತಾಡಿದ್ರು. ಆ ಹೆಡ್ಬುಷ್ ಏನಾದರೂ ನೆನಪಾಗ್ತಿದ್ದಾವೆ ಈಗ? ಹೆಡ್ಬುಷ್ ಒಂದು ಒಳ್ಳೆಯ ಸಿನಿಮಾ ಆಗಿತ್ತು. ಆ್ಯಂಡ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಕೂಡ. ಈಗ ಹೆಡ್ಬುಷ್ 2 ಯಾವಾಗ ಆಗುತ್ತೆ ಗೊತ್ತಿಲ್ಲ, ನೋಡೋಣ. ಓಕೆ, ಪ್ರೆಸೆಂಟ್ ಎಷ್ಟು ಸಿನಿಮಾಗಳಲ್ಲಿ ಬ್ಯುಸಿ ಇದ್ರಿ ಶ್ರುತಿ ಹರಿಹರನ್ ಅವರು? ಒಂದು 4-5 ಸಿನಿಮಾ ರೆಡಿ ಇದೆ ರಿಲೀಸ್ಗೆ, ಸೊ ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಜೊತೆಯಲ್ಲಿ ಒಂದಿಷ್ಟು ಸಿನಿಮಾಗಳಿದೆ, ನೋಡೋಣ 2024 ನೋಡೋಣ. ಓಕೆ, ಫೈನಲ್ ನೋಟ್, ಇವತ್ತಿನ ರಾಜ್ಯೋತ್ಸವದ ಬಗ್ಗೆ ಒಂದು ನೆನಪು ಹಂಚ್ಕೊಳ್ತಾರೆ ಶ್ರುತಿ ಹರಿಹರನ್ ಅವರು. ನಿಮ್ಮ ಸ್ಕೂಲ್ ಡೇಸು, ಹೈಸ್ಕೂಲ್ ಡೇಸು, ಕಾಲೇಜ್ ಡೇಸು, ಪ್ರಸ್ತುತ ಕಾಲಘಟ್ಟ, ಕನ್ನಡವನ್ನು ಎಷ್ಟು ಪ್ರೀತಿಸಬೇಕು ನಾವು ಎಲ್ಲದರ ಬಗ್ಗೆ? ನನಗೆ ಕನ್ನಡ ಅನ್ನೋ ಭಾಷೆ ನನ್ನ ಅನ್ನದ ಭಾಷೆ, ಇದು ನಾನು ಹೇಳ್ತಾ ಬರ್ತಾ ಇದ್ದೆ. ನಾನು ಕಲ್ತಿದ್ದ ಭಾಷೆ, ತುಂಬ ಪ್ರೀತಿಯಿಂದ ಕಲ್ತಿದ್ದ ಭಾಷೆ. ಕೆಲವೊಂದು ಸತಿ ಬರೀ ಭಾಷೆ ಮಾತಾಡಿದ್ರೇ ಭಾಷೆ ಮೇಲೆ ಪ್ರೀತಿ ಬರುತ್ತಾ ಅನ್ನೋ ವಿಚಾರದಲ್ಲಿ ನಾನಂತೂ ಒಪ್ಕೊಳ್ಳಲ್ಲ. ಇವತ್ತು ಕೂಡ ನನಗೆ ಊಟ ಹಾಕ್ತಿರೋ ಭಾಷೆ ಕನ್ನಡನೇ. ಸೊ ಹಾಗಾಗಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ದ ಲ್ಯಾಂಗ್ವೇಜ್, ಗ್ರೇಟ್ಫುಲ್ ಟು ದಿಸ್ ಲ್ಯಾಂಡ್. ಬಿಕಾಸ್ ನಾನು ಎಲ್ಲೇ ಹೋದರೂ ನಾನು ಹೇಳ್ಕೊಳ್ಳೋದು ಒಂದೇ, ನಾನು ಕನ್ನಡತಿ ಮತ್ತು ಒಂದು ಪ್ರೌಡ್ ಬ್ಯಾಂಗ್ಲೋರಿಯನ್ ಅಂತ, ಬೆಂಗಳೂರು ಹುಡುಗಿ ಅಂತ. ಸೊ ಎಸ್. ಓಕೆ, ನಿಮ್ಮನ್ನು ಪ್ರೀತಿಸುವಂತಹ ಎಲ್ಲ ಫ್ಯಾನ್ಸ್ಗೋಸ್ಕರ ಶ್ರುತಿಯವರ ಒಂದು ಸ್ಟ್ಯಾಂಡರ್ಡ್ ನೋಟ್. ಡ್ರೀಮ್ ಆ್ಯಂಡ್ ಡ್ರೀಮ್ ಬಿಗ್, ಕನಸು ಕಾಣೋದು ಮಾತ್ರ ನಿಲ್ಲಿಸ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಶ್ರುತಿ ಹರಿಹರನ್ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.